ಅಮ್ಮ ನಮಸ್ತೆ ಯಾರು ಗೆಲ್ಬೇಕು ನಿಮಗೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸಿಪಿ ಯೋಗೇಶ್ವರ ಅವರು ಯಾರು ಗೆಲ್ಲಿ ಬಿಡು ಅದೃಷ್ಟ ಇರೋರು ಅದೃಷ್ಟ ಇರೋರು ಗೆಲ್ಲಿ ಓಕೆ ಅಂದ್ರೆ ಒಳ್ಳೆ ಕೆಲಸ ಮಾಡೋರು ಗೆಲ್ಲದ ಬೇಡವಾ ಒಳ್ಳೆ ಕೆಲಸ ಮಾಡೋರೇ ಗೆಲ್ಲಬೇಕು ಯಾರು ಯಾರಿಗೆ ಯಾರು ಮಾಡ್ತಾರೆ ಗೆದ್ರೆ ಯಾರು ಮಾಡ್ತಾರೆ ಅಂತ ಈಗ ಹೇಳುವ ಆಮೇಲೆ ಅಲ್ಲ ಅಟ್ಟಿಗೆ ಹೋಗ್ತಾರೆ ಹೌದಾ ಈಗ ಬರ್ತಾರೆ ಆಮೇಲೆ ಹೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಕೇಳುದೇ ಇಲ್ಲ ಆಮೇಲೆ ಈ ನೋಟ್ ಬರೋ ಗಂಟ ಅದೇ ಇಲ್ಲ ಎಲೆಕ್ಷನ್ ಟೈಮಿಗೆ ಒಂದು ಬರ್ತಾರೆ ಹಾಂ ಎಲೆಕ್ಷನ್ ಆದ್ಮೇಲೆ ಬರ್ತಾರೆ ಈಗಲೇ ಬೆಳಗ್ಗೆ ಒಬ್ಬರಿಗೆ ದುಡ್ಡು ಕೊಟ್ಟರು ನಾವು 5 ಜನ ಇದ್ದು ಇಲ್ಲ ನಿಮಗೆ ದುಡ್ಡು ಅವರ ತವಿಸ್ಕೋ ಹೋಗಿ ಅಂದ್ಬಿಟ್ರು ಅಂಬೇಡ್ಕರ್ ಸಂಘದವರು ಅವರು ಕಾಂಗ್ರೆಸ್ ಪರ ನಾನು ಕಾಂಗ್ರೆಸ್ ದುಡ್ಡು ಹಂಚಿದ್ರು ಆಯ್ತು ಅದು ಕೆಲಸ ಈಗ ಎಲ್ಲ ಮಾಡೋದು ಅಷ್ಟೇ ಎಲ್ಲ ಮಾಡೋದು ಅದೇ ಹೋಯ್ತಾರೆ ಇನ್ನು 3 ವರ್ಷ ಆದೆ 3 ವರ್ಷ ಆದ್ಮೇಲೆ ಹೋಯ್ತಾರೆ ಮನೆಗೆ ಬತ್ತಾರೆ ಅಷ್ಟೇ ಕಣಪ್ಪ ಸುಖ ಏನು ಒಂದು ಆಸ್ಪತ್ರೆಗೆ ಹೋಯ್ತಾ ಇದ್ದೀರಿ ಮಕ್ಕಳಿಗೆ ಈ ಊರಲ್ಲಿ ಡಾಕ್ಟರ್ ಇಲ್ಲ ಆಸ್ಪತ್ರೆ ಇದೆ ಡಾಕ್ಟರ್ ಇಲ್ಲ ಒಂದು ಎರ್ಗೆ ಆಸ್ಪೋ ಎರ್ಗೆ ಮಾಡೋರಿಗೆ ರಾತ್ರಿ ಹೊತ್ತು ಒಂದು ಏನಾದರೂ ಆದರೆ ಪ್ರೆಗ್ನೆಂಟ್ ಕೊಳಗೆ ಏನೂ ಇಲ್ಲ ಈಗ ನಾವು ಹೋದರೆ ಡಾಕ್ಟ್ರ್ ಇಲ್ಲ ಇವತ್ತು ಆಲ್ಟ್ ಪೇಷೆಂಟು ನಾನು ಏನು ಮಾಡ್ಬೇಕು ನಾವು ಗೆದ್ದೆ ಏನು ಮಾಡಿದ್ದಾರೆ ಯಾರು ತಾನೇ ಯಾರು ಏನು ಮಾಡಿಲ್ಲ ಹಾಂ ಅಷ್ಟೇ ಗಂಟೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಗೆದ್ದಮೇಲೆ ಏನೂ ಇಲ್ಲ ಅಷ್ಟೇ ನಮ್ಮ ಮಕ್ಕಳುಗಳೆಲ್ಲ ಓದವೆ ಕೆಲಸ ಇಲ್ಲ ಬಡವ್ರ ಮಕ್ಕಳು ಹೋದ್ರೆ ನಿನ್ನ ನಂಬರ ನನಗೆ ಕೊಡ್ತಾರೆ ನನ್ನ ಮಗಳಿಗೆ ನನ್ನ ಮಗಳದ್ದೆ ಜಾಸ್ತಿ ಇದ್ದಿರೋರು ನಿನಗೆ ಕೊಟ್ಬಿಟ್ಟು ಮಾಡ್ಬಿಡ್ತಾರೆ ಇವೇನು ಮಾಡು ಓದಿ ಇತ್ತಕೊಂಡು ನಿಮ್ಗೆ ಎದುರಿಸೋದು ಬೆದರಿಕೆ ಹಾಕೋದು ಹೊಡಿತೀವಿ ಅನ್ನೋದು ಅಲ್ಲಿ ಏನಾರು ಓದ್ತಾವ ಕೊಲೆ ಮಾಡ್ತೀವಿ ಅನ್ನೋದು ಮಕ್ಕಳುಗಳಿಗೆ ಹಾಗೇನು ಮಾಡ್ತಾವೆ ಇವು ಒಂದು ಟಿಕೆಟಲ್ಲಿ ಗೆದ್ರು ಅಷ್ಟೇ ಗೆದ್ದೋನ್ಗಿಲ್ಲ ಗೆಲ್ದೇ ಇದ್ದವ್ರಿಗೆ ಬರ್ತದೆ ಅಷ್ಟೇ ಏನು ಏನು ಕೆಲಸ ಆಗಬೇಕಮ್ಮ ನಿಮಗೆ ನಿಜವಾಗ್ಲೂ ನಿಮ್ಮ ಊರಿಗೆ ಊರಿಗೆ ಆಗಬೇಕಾಗಿರುವಂಥ ಕೆಲಸ ಡಾಕ್ಟ್ರುಗಳು ಬರಬೇಕು ಆಸ್ಪತ್ರೆಗೆ ಅಲ್ವೇ ಈಗ ಈಗಿರು ಪಿ ಒನ್ಗಳೆಲ್ಲ ಏನು ಹೇಳ್ತಾರೆ ಗೊತ್ತೇನಪ್ಪ ಏ ಹೋಗ್ರಮ್ಮ ಚನ್ನಪಟ್ಟಣಕ್ಕೆ ಇವ್ರು ಇರೋದು ಯಾಕೆ ಚನ್ನಪಟ್ಟಣಕ್ಕೆ ಹೋಗಿ ಒಂದು ಡಾಕ್ಟ್ರು ಒಂದು ಇಂಜೆಕ್ಷನ್ ಟ್ಯೂಬ್ ಬರ್ಕೊಟ್ರು ತಂದುಕೊಟ್ರೆ ಎಷ್ಟು ಬಿಡ್ತಾರೆ ಹೆಸರಿಗೆ ಮಾತ್ರ ಆಸ್ಪತ್ರೆ ಇದೆ ಹಾಂ ಹೆಸರಿಗೆ ಮಾತ್ರ ಆಸ್ಪತ್ರೆ ಊರು ದೊಡ್ಡದು ಏನು ಸೌಲಭ್ಯ ಇಲ್ಲ ಏನು ಇಲ್ಲ ಯಾರು ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಈ ಸಾರಿ ಗೆದ್ದಂತವ್ರು ಮಾಡ್ಲಿ ಅಂತ ಕೇಳ್ಕೊಳ್ಳಿ ಆದ್ರೆ ಯಾರು ಗೆದ್ರೆ ನಿಮ್ಗೆ ಕೆಲಸ ಆಗುತ್ತೆ ಅಂತ ಅನ್ಸುತ್ತೆ ಯಾರು ಗೆದ್ರು ಆಗುದು ಯಾರು ಗೆದ್ರು ಏನು ಮಾಡ್ಲೇ ಇಲ್ವಲ್ಲ ಈಗ ಏನಪ್ಪ ಏನು ಮಾಡ್ಲಿಲ್ಲ ಈಗ ಆಯ್ತಪ್ಪ ಇವಾಗ ಒಂದ್ ಡಾಕ್ಟ್ರಿಗೂ ಹೋದ್ರೆ ಒಂದ್ ಮಾತ್ರ ಇಲ್ಲ ಜರ್ದವ್ರಿಗೂ ಅವೆಯೇ ಕೆಮ್ಲವ್ರಿಗೂ ಅವೆಯೇ ಹೊಟ್ಟೆ ನೋವ್ನವ್ರಿಗೂ ಅವೇ ಒಬ್ಬ ಬಿಮ್ಮನ್ಸೆ ಹೋದ್ರೆ ಡಿಲಿವರಿಗಂತೂ ಇಲ್ಲಕ್ಕೆ ಇಲ್ಲ ಸಾಯ್ಬೇಕು ಅವಳು ರಾತ್ರಿ ಹೊತ್ತು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇಂಥ ದೊಡ್ಡೂರೊಳಗೆ ಆಸ್ಪತ್ರೆ ಇಲ್ಲ ಇನ್ನೆರಡು ವರ್ಷ ಹೋದ್ರೆ ಸ್ಕೂಲು ಇಲ್ಲ ಇಲ್ಲಿ ಆಸ್ಪತ್ರೆ ನಾವು ತುಂಬಾ ಬಡವರು ನಮ್ಮ ಮದ್ವೆ ಆಗಿ 84 ನಮ್ಮ ಮದ್ವೆ ಆಯ್ತು ತಂದೆ ಮನೆಯಲ್ಲಿ ಇಷ್ಟ ಆಗಲ್ಲ ನಮ್ದು ಅಂತ ಜಾಗ ಇಲ್ಲ ಇಲ್ಲಿ ಸೈಟ್ ಯಾರು ಸೈಟ್ ಅಂದ್ರೆ ಈ ಊರಲ್ಲಿ ಯಾರು ಬಡವ್ರೆ ಇಲ್ಲ ಅಂತ ಬರ್ಕೊಟ್ಟವ್ರೆ ಅವಾಗ ಪುಟ್ರಮ್ಮನ ಕಾಲದಲ್ಲಿ ಇಲ್ಲಿ ಬಡವ್ರ ಸೈಟ್ ಇಲ್ಲ ಮಸಣ ಇಲ್ಲ ಏನು ಏನಂದ್ರೆ ಏನಿಲ್ಲ ಬರ್ತಾರೆ ಮಿನಿಸ್ಟ್ರುಗಳು ಯಾರ ಮನೆಗೆ ಏನು ಕೊಡ್ಬೇಕು ಕೊಟ್ಬಿಡ್ತಾರೆ ಹೋಯ್ತಾರೆ ಅವ್ರು ಇಲ್ಲಿ ಬಂದಾಗ ನಮ್ಗೆ 200 ರೂಪಾಯಿ ಕೊಡ್ತಾರೆ ನಾವು ಇಸ್ಕೊಂಡು ಹೋಗ್ತೀವಿ ಸ್ವಂತ ಮನೆ ಅಂತಿಲ್ಲ ಒಂದು ಸೈಟ್ ಕೊಟ್ಟಿಲ್ಲ ಇಲ್ಲಿ ನಾವು ತುಂಬ ಬಡವರು ನಮ್ಮ ತಂದೆ ಕಾಲಿಂದನೂ ನಾವು ಒಂದು ಸ್ವಂತ ಮನೆ ಅಂತ ಮಾಡ್ಕೊಳ್ಳಿ ಕಾಯ್ತಾರೆ ಕೂಲಿಗೆ ಅದೇನು ಮನೆ ಮಾಡ್ಕೊಳ್ವ ಕೂಲಿಗೆ ಇಬೇಕು ಜೀವನ ಮಾಡಬೇಕು ಚುನಾವಣೆ ಹಂಗಾರೆ ಬರೀ ನಾಯಕರುಗಳಿಗೆ ಕಾರ್ಯಕರ್ತರುಗಳಿಗೆ ಮಾತ್ರ ಜನಸಾಮಾನ್ಯರಿಗಲ್ಲ ಬಡವ್ರಿಗಿಲ್ಲ ಬಡವ್ರಿಗೆ ಏನು ಮಾಡ್ಕೊಟ್ಟಿಲ್ಲ ಇಲ್ಲಿ ಬೇಕಾದ್ರೆ ಯಾರನ್ನಾರು ಕೇಳಿ ಹಾಂ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಒಂದು 200 ರೂಪಾಯಿ ಕೊಡ್ತಾರೆ ಇಸ್ಕೊತೀವಿ ನಮ್ಮ ಮನೆಗೆ